ಇನ್ನು ಕಲಬುರಗಿ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿದೆ ಮಳೆಗೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ನಿಂಬರ್ಗ ಸ್ಟೇಷನ್ ಗಾಣಗಾಪುರ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಕಲಬುರಗಿ ಜಿಲ್ಲೆಯ ಹಲವೆಡೆ ಭಾರಿ ಮಳೆಯಾಗಿರುವಂತ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ ನಿಂಬರ್ಗ ಸ್ಟೇಷನ್ ಗಾಣಗಾಪುರ ರಸ್ತೆ ಸಂಪರ್ಕ ಕಡಿತ ಆಗಿದೆ ಹಳ್ಳ ದಾಟಲು ಹೋಗಿ ಕೊಚ್ಚಿ ಹೋಗ್ತಾ ಇದ್ದಂತ ವ್ಯಕ್ತಿ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡಿದ್ದಾರೆ ಗಾಣಗಾಪುರ ಹಾಗೂ ನಿಂಬರ್ಗ ಗ್ರಾಮದ ಜನ ಪರದಾಡ್ತಾ ಇದ್ದಾರೆ ನೋಡಿ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿರುವಂತ ಜಿಲ್ಲೆಗಳ ಪೈಕಿ ಕಲಬುರಗಿ ಕೂಡ ಒಂದು ಎಸ್ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ತುಂಬಿ ಹರಿತಾ ಇರುವಂತ ಹಳವನ್ನ ದಾಟೋದಕ್ಕೆ ಹೋಗಿ ಕೊಚ್ಚಿ ಹೋಗ್ತಾ ಇರುವಂತದ್ದು ಹಳ್ಳ ದಾಟಲು ಹೋದಂತ ಸಂದರ್ಭದಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದಾನೆ ನೋಡಿ ರಭಸದಿಂದ ನೀರು ಹರಿತಾ ಇದೆ ಅಲ್ಲಿ ಸೇತುವೆ ಮೇಲೆ ಬರ್ತಾ ಇದಾನ ಅಂತ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿದ್ದು ಕೊಚ್ಚಿಕೊಂಡು ಹೋಗ್ತಾನೆ ಅಲ್ಲೇ ಇದ್ದಂತ ಸ್ಥಳೀಯರು ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಆ ವ್ಯಕ್ತಿ ಎಲ್ಲೊಂದ್ ಕಡೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಸೇತುವೆ ಮೇಲೇನೆ ನೀರು ರಭಸವಾಗಿ ಹರಿತಾ ಇರುವಂತದ್ದು ಆ ಸೇತುವೆ ಮೇಲ್ಗಡೆಯಿಂದ ದಾಟೋದಕ್ಕೆ ಅಂದರೆ ಹಳ್ಳ ದಾಟಿ ಇತ್ತ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆ ವ್ಯಕ್ತಿ ಆದರೆ ನೀರಿನ ರಭಸಕ್ಕೆ ದಾಟೋದಕ್ಕಾಗಿಲ್ಲ ಅಲ್ಲೇ ಬಿದ್ದು ಕೊಚ್ಚಿಕೊಂಡು ಹೋಗಿದ್ದಾನೆ ಅದಾದ ನಂತರ ಅಲ್ಲೇ ಇದ್ದಂಥ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿದ್ದಾರೆ ಯಾಕೆ ಇದೆಲ್ಲ ಬೇಕು ಅಂತ ಇವರಿಗೆ ಯಾಕೆ ಅಂತ ಹೇಳಿದರೆ ಅಷ್ಟೊಂದು ರಭಸವಾಗಿ ನೀರು ಹರಿತಾ ಇದೆ ಇಲ್ಲಿ ಯಾವುದೇ ರೀತಿಯಾದಂಥ ಸುರಕ್ಷಿತ ಕ್ರಮ ಇಲ್ಲದೆ ಹಳ್ಳವನ್ನು ದಾಟೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಆ ವ್ಯಕ್ತಿ ಅದರ ಪರಿಣಾಮವನ್ನು ಕೂಡ ಆತನೇ ಅನುಭವಿಸಿದ್ದಾನೆ ಅದಾದ ನಂತರ ಸ್ಥಳೀಯರು ಆತನನ್ನು ರಕ್ಷಣೆ ಮಾಡಿದ್ದಾರೆ ಈಗಾಗಲೇ ಇನ್ನು ಮತ್ತೊಂದು ಕಡೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆ ಆಗಿರುವಂಥದ್ದು ನೋಡಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆ ಆಗಿದೆ ಅಲ್ಲಿನ ಜನ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ ಮನೆಯೊಳಗಡೆ ನೀರು ಅಂದರೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆ ಆಗಿಬಿಟ್ಟಿದೆ ಅದು ನೋಡಿ ರಭಸವಾಗಿ ನೀರು ಹರಿತಾ ಇದೆ ಗ್ರಾಮದಲ್ಲಿ ಎಸ್ ಇದು ಕಲಬುರಗಿಯಲ್ಲಿ ನಿರಂತರವಾಗಿ ಸುರಿದಂಥ ಮಳೆಯ ಪರಿಣಾಮ ಕಂಡು ಬರ್ತಾ ಇರುವಂಥ ಚಿತ್ರಣ ಅಲ್ಲಿನ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ ಗ್ರಾಮಗಳಲ್ಲಿ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ए भाग्या मुंद